ಹಲೋ ಸ್ಟೂಡೆಂಟ್ಸ್ ಸೊ ನಾವೊಂದು ಈ ವಿಡಿಯೋದಲ್ಲಿ ನಿಮ್ಮ ಸೆಕೆಂಡ್ ಪಿ ಯು ಸಿಯಲ್ಲಿ ಅಲ್ಲಿ ಬರುವಂತಹ ಅರ್ಥಶಾಸ್ತ್ರ ವಿಷಯದ ಭಾಗ ಎರಡು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಮೊದಲನೇ ಚಾಪ್ಟರ್ ಅಧ್ಯಾಯ ಒಂದು ಪರಿಚಯವನ್ನು ನೋಡ್ತಾ ಇದ್ದೀವಿ ಸೊ ಒಟ್ಟು ನಿಮಗೆ ಸೆಕೆಂಡ್ ಪಿ ಯು ಸಿ ಎರಡು ಭಾಗಗಳಿವೆ ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಒಟ್ಟು ಆರು ಅಧ್ಯಾಯಗಳಿವೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಒಟ್ಟು ಆರು ಅಧ್ಯಾಯಗಳಿವೆ ಸೊ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಆರು ಅಧ್ಯಾಯಗಳಲ್ಲಿ ಈಗ ನಾವು ಮೊದಲನೇ ಅಧ್ಯಾಯದ ಪರಿಚಯವನ್ನು ಪಾಠವನ್ನು ನೋಡ್ತಾ ಇದ್ದೀವಿ ಸೊ ಈ ಪಾಠದಲ್ಲಿ ಎಷ್ಟು ಪ್ರಶ್ನೋತ್ತರಗಳು ಬರುತ್ತೆ ಅಂದ್ರೆ ಒಟ್ಟು ಮೂರು ಪ್ರಶ್ನೆಗಳಿವೆ ನಾಲ್ಕು ಅಂಕದ ಮೂರು ಪ್ರಶ್ನೆಗಳಿವೆ ಈ ನಾಲ್ಕು ಈ ನಾಲ್ಕು ಅಂಕದ ಮೂರು ಪ್ರಶ್ನೆಗಳಲ್ಲಿ ಯಾವ್ದಾದ್ರೂ ಕೇವಲ ಒಂದನ್ನು ಮಾತ್ರ ಅವರು ನಿಮ್ಮ ಎನ್ವಲ್ ಪೇಪರ್ ನಲ್ಲಿ ಟರ್ಮ್ ಪೇಪರ್ ನಲ್ಲಿ ಪ್ರಕ್ಯುಲೇಟರಿ ಪೇಪರ್ ನಲ್ಲಿ ಕೇಳ್ತಾರೆ ಸೊ ಈ ಈ ಅಧ್ಯಾಯದಲ್ಲಿ ಯಾವುದೇ ಆರು ಅಂಕದ ಪ್ರಶ್ನೋತ್ತರಗಳು ಇರುವುದಿಲ್ಲ ಮತ್ತು ಐದು ಅಂಕದ ಪ್ರಶ್ನೋತ್ತರಗಳು ಇರುವುದಿಲ್ಲ ಸೊ ಕೇವಲ ಇರುವುದೇ ನಾಲ್ಕು ಅಂಕದ ಪ್ರಶ್ನೋತ್ತರ ಮಾತ್ರ ಸೊ ಮೊದಲನೇದ್ದು ಅಭಿವೃದ್ಧಿ ಹೊಂದಿದ ಅಭಿವೃದ್ಧಿಶೀಲ ದೇಶಗಳಲ್ಲಿ ಸರ್ಕಾರ ಮತ್ತು ಕುಟುಂಬದ ಪಾತ್ರ ವಿವರಿಸಿರಿ ಎರಡನೇ ಪ್ರಶ್ನೆ ಬಂಡವಾಳಶಾಹಿ ಆರ್ಥಿಕತೆಯ ಕಾರ್ಯವೈಖರಿಯನ್ನು ವಿವರಿಸಿರಿ ಮೂರನೇ ಪ್ರಶ್ನೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸ ತಿಳಿಸಿ ಸೊ ಒಟ್ಟು ಈ ಮೂರು ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದನ್ನ ನಾಲ್ಕು ಅಂಕಕ್ಕೋಸ್ಕರ ನಿಮ್ಮ ಎನ್ವಲ್ ಮಿಟರ್ ಮತ್ತು ಪ್ರಿಪರೇಟರಿ ಕ್ವಶನ್ ಪೇಪರ್ ನಲ್ಲಿ ಕೇಳ್ತಾರೆ ಸೊ ಈ ಮೂರು ಪ್ರಶ್ನೋತ್ತರಗಳು ನಿಮ್ಮ ನೆನಪಿನಲ್ಲಿ ಇರಬೇಕಾಗುತ್ತೆ ಸೊ ಮೊದಲನೇ ಪ್ರಶ್ನೆ ಅಭಿವೃದ್ಧಿ ಹೊಂದಿದ ಅಭಿವೃದ್ಧಿಶೀಲ ದೇಶಗಳಲ್ಲಿ ಸರ್ಕಾರ ಮತ್ತು ಕುಟುಂಬದ ಪಾತ್ರ ವಿವರಿಸಿ ಸೊ ಆ ಪ್ರಶ್ನೋತ್ತರವನ್ನ ನೋಡೋಣ ಸೊ ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಯಾವ ಉದಾಹರಣೆ ಅಮೆರಿಕ ಜಪಾನ್ ಜರ್ಮನಿ ಇಟಲಿ ಚೀನಾ ಫ್ರಾನ್ಸ್ ಇವೆಲ್ಲ ದೇಶಗಳು ಮುಂದುವರೆದ ದೇಶಗಳಿವು ಅಭಿವೃದ್ಧಿಶೀಲ ಅಂದ್ರೆ ಮುಂದುವರಿಯುತ್ತಿರುವ ದೇಶಗಳು ಭಾರತ ಶ್ರೀಲಂಕಾ ಪಾಕಿಸ್ತಾನ್ ಬಾಂಗ್ಲಾದೇಶ್ ಇವೆಲ್ಲ ಮುಂದುವರಿಯುತ್ತಿರುವ ದೇಶಗಳು ಸೊ ಈ ಎರಡೂ ದೇಶಗಳಲ್ಲಿ ಸರ್ಕಾರ ಮತ್ತು ಕುಟುಂಬದ ಪಾತ್ರ ಏನು ನಾವು ಬರಿಬೇಕಾಗುತ್ತೆ ಸೊ ಆಕ್ಚುಲಿ ಅಂದ್ರೆ ಎರಡೂ ದೇಶಗಳಲ್ಲಿ ಅಭಿವೃದ್ಧಿ ಹೊಂದಿದ ಮತ್ತು ಹೊಂದುತ್ತಿರುವ ಎರಡೂ ದೇಶಗಳಲ್ಲಿ ಸರ್ಕಾರ ಮತ್ತು ಕುಟುಂಬ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಸರ್ಕಾರ ಸರಿಯಾಗಿ ಕೆಲಸ ಮಾಡಿದ್ರೆ ಆ ದೇಶದಲ್ಲಿರೋ ಜನ ಕುಟುಂಬ ಅಂದ್ರೆ ಆ ದೇಶದಲ್ಲಿರೋ ಜನ ಸರಿಯಾಗಿದ್ರೆ ಆ ದೇಶ ಅಭಿವೃದ್ಧಿ ಆಗುತ್ತೆ ಸೊ ದೇಶಗಳು ಮುಂದುವರಿಬೇಕಂದ್ರೆ ಅಥವಾ ಅಭಿವೃದ್ಧಿಶೀಲ ರಾಷ್ಟ್ರಗಳಾಗಬೇಕಂದ್ರೆ ಆ ದೇಶದಲ್ಲಿರುವಂತಹ ಸರ್ಕಾರ ಮತ್ತು ಕುಟುಂಬಗಳು ತಮ್ಮ ಕರ್ತವ್ಯವನ್ನ ಸರಿಯಾಗಿ ಮಾಡಬೇಕು ಸೊ ಇಲ್ಲಿ ಪಾತ್ರ ಅಂದ್ರೆ ಏನು ಅವ್ರ ಕರ್ತವ್ಯಗಳು ಏನು ಅಂತ ಪ್ರಶ್ನೆ ಕೇಳದಂತೆ ಸೊ ಮೊದಲನೇದ್ದು ಸರ್ಕಾರದ ಕರ್ತವ್ಯ ಏನು ಅಂತ ನೋಡ್ಕೊಂತ ಹೋಗೋಣ ಸೊ ಮೊದಲನೇ ಸರ್ಕಾರದ ಕರ್ತವ್ಯ ಏನು ಸಾರ್ವಜನಿಕರಿಂದ ನ್ಯಾಯಯುತವಾದ ತೆರಿಗೆ ಸಂಗ್ರಹಿಸುವುದು ಮತ್ತು ಸಂಗ್ರಹಿಸಿದ ತೆರಿಗೆಗಳನ್ನ ತನ್ನ ಪ್ರಜೆಗಳ ಅಭಿವೃದ್ಧಿಗಾಗಿ ವೆಚ್ಚ ಮಾಡುವುದು ಸೊ ಸರ್ಕಾರದ ಮೊದಲನೇ ಕರ್ತವ್ಯ ಏನಿರುತ್ತೆ ಸಾರ್ವಜನಿಕರಿಂದ ನ್ಯಾಯಯುತವಾದ ನ್ಯಾಯಯುತವಾದ ಅಂದ್ರೆ ಈಗ ಸರ್ಕಾರಕ್ಕೆ ಬೇಕಾಗಿದೆ ದುಡ್ ಅವಶ್ಯಕತೆ ಅಂತ ಹೇಳಿ ಜನರ ಮೇಲೆ ಅದನ್ನ ಹೊರೆ ಹೊರಸುವಂತಿಲ್ಲ ಸೊ ಸಾರ್ವಜನಿಕರಿಂದ ಎಷ್ಟ್ ತುಂಬಾಕ್ ಸಾಧ್ಯ ಐತಿ ಅದನ್ನ ಪರಿಶೀಲಿಸಿ ಅವರಿಗೆ ನ್ಯಾಯಯುತವಾದ ತೆರಿಗೆಗಳನ್ನ ಸಂಗ್ರಹಿಸುವುದು ಮತ್ತು ಸಂಗ್ರಹಿಸಿದ ತೆರಿಗೆಗಳನ್ನ ತನ್ನ ಪ್ರಜೆಗಳ ಅಭಿವೃದ್ಧಿಗಾಗಿಯೇ ವ್ಯರ್ಥ ಮಾಡುವುದು ಸೊ ಇದು ಮೊದಲನೇ ಕರ್ತವ್ಯ ಯಾಕಂದ್ರೆ ಸರ್ಕಾರ ನಡೆಯುವುದೇ ತೆರಿಗೆಗಳ ಮೂಲಕ ಸರ್ಕಾರಕ್ಕೆ ಬೇರೆ ಯಾವುದೇ ಆದಾಯ ಇರುವುದಿಲ್ಲ ತೆರಿಗೆಗಳ ಮುಖ್ಯ ಆದಾಯ ಆಗಿರುತ್ತವೆ ಸೊ ಈ ಮುಖ್ಯ ಆದಾಯ ತೆರಿಗೆ ಆದಾಯ ಏನಿದೆ ಇದನ್ನ ನ್ಯಾಯಯುತವಾಗಿ ಸಂಗ್ರಹಿಸಬೇಕು ಜನರಿಂದ ಮತ್ತೆ ಅದನ್ನ ಸಂಗ್ರಹಿಸಿದ್ದನ್ನ ಪೊಲಿಟಿಷಿಯನ್ಸ್ ತಮಗೋಸ್ಕರ ಬಳಸಬಾರದು ಅದನ್ನ ಪ್ರಜೆಗಳ ಅಭಿವೃದ್ಧಿಗೋಸ್ಕರನೇ ಬಳಸಬೇಕು ಎರಡನೇ ಕರ್ತವ್ಯ ಸರ್ಕಾರದ ಏನಂದ್ರೆ ತನ್ನ ದೇಶದ ಜನರಿಗೆ ರಕ್ಷಣೆ ಒದಗಿಸುವುದು ಈ ಭಯೋತ್ಪಾದನೆ ಚಟುವಟಿಕೆ ಸಂದರ್ಭದಲ್ಲಿ ಯುದ್ಧಗಳ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳು ನಮ್ಮನ್ನು ಬಿಟ್ಟು ಹೆದರಿ ಭಯಪಟ್ಟು ಓಡ್ ಹೋಗ್ಬಾರ್ದು ಅದ್ರ ಬದಲಾಗಿ ನಮಗೋಸ್ಕರ ನಿಂತು ಏನಾದ್ರೂ ಯೋಜನೆಗಳನ್ನ ಮಾಡಿ ಸೈನ್ಯವನ್ನು ಬಳಸಿ ನಮಗ ರಕ್ಷಣೆಯನ್ನು ಒದಗಿಸಬೇಕು ಕಷ್ಟದ ಸಮಯದಲ್ಲಿ ಸೊ ಸರ್ಕಾರದ ಎರಡನೇ ಕರ್ತವ್ಯ ನಮಗೆ ರಕ್ಷಣೆಯನ್ನು ಒದಗಿಸುವುದು ಮೂರನೇದ್ದು ಸರಿಯಾದ ನ್ಯಾಯಾಂಗ ವ್ಯವಸ್ಥೆ ಮತ್ತು ಕಾನೂನು ವ್ಯವಸ್ಥೆ ಮಾಡುವುದು ದೇಶದೊಳಗಿರುವ ಜನರ ನಡುವೆ ಯಾವ್ದಾದ್ರೂ ಭಿನ್ನಾಭಿಪ್ರಾಯ ಜಗಳ ವಂಚನೆ ಮೋಸ ಕಳ್ಳತನ ಇವು ನಡೀಬಹುದು ಸೊ ಇವುಗಳಿಂದ ನಮ್ಮನ್ನು ಹೆಂಗ ರಕ್ಷಿಸಬಹುದು ಅವರು ನ್ಯಾಯಾಂಗ ವ್ಯವಸ್ಥೆ ಕಾನೂನು ನ್ಯಾಯ ಸ್ಥಾಪಿಸುವುದು ಕಾನೂನು ವ್ಯವಸ್ಥೆ ಸೊ ಪೊಲೀಸ್ ವ್ಯವಸ್ಥೆಗಳನ್ನ ಮಾಡಿಕೊಡುವುದು ಜನರ ಕಾಪಾಡೋದಕ್ಕೋಸ್ಕರ ನಾಲ್ಕನೇದು ಸರ್ಕಾರದ ಕರ್ತವ್ಯ ದೇಶದ ಜನರ ಹಿತಾಸಕ್ತಿ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ಯೋಜನೆಗಳನ್ನ ರೂಪಿಸುವುದು ಸೊ ದೇಶದ ಜನರ ಹಿತಾಸಕ್ತಿ ಕಾಪಾಡುವುದು ಮತ್ತು ಅವರನ್ನ ಅಭಿವೃದ್ಧಿ ಪಡಿಸುವುದು ಸರ್ಕಾರದ ಕರ್ತವ್ಯ ಆಗಿರುತ್ತೆ ನಂತರದಲ್ಲಿ ಕೊನೆಯದು ಎಲ್ಲಾ ರೀತಿಯ ಮೂಲ ಸೌಕರ್ಯಗಳನ್ನ ಅಂದರೆ ಶಿಕ್ಷಣ ಆರೋಗ್ಯ ವಸತಿ ಆಹಾರ ರಸ್ತೆ ವಿದ್ಯುತ್ ನೀರು ಎಲ್ಲಾ ವ್ಯವಸ್ಥೆಗಳನ್ನ ಮಾಡುವುದು ಸೊ ನಾವು ಮೊದಲನೇದ ಈ ಪ್ರಶ್ನೆ ಏನ್ ನೋಡ್ತಾ ಇದೀವಿ ಇದನ್ನ ಅರ್ಥ ಮಾಡ್ಕೋಬೇಕು ಅಭಿವೃದ್ಧಿ ಹೊಂದಿದ ಅಭಿವೃದ್ಧಿ ಹೊಂದುತ್ತಿರುವ ಅಂದ್ರೆ ಮುಂದುವರೆದ ದೇಶಗಳು ಮುಂದುವರಿಯುತ್ತಿರುವ ದೇಶಗಳಲ್ಲಿ ಸರ್ಕಾರದ ಪಾತ್ರ ಏನು ಕುಟುಂಬದ ಪಾತ್ರ ಏನು ಬರಿತಾ ಇದೀವಿ ಮೊದಲು ಸರ್ಕಾರ ಅಂತ ಹೆಡ್ಡಿಂಗ್ ಹಾಕಿ ಸರ್ಕಾರದ ಒಂದು ಯಾವ್ದಾದ್ರು ಐದು ಕರ್ತವ್ಯಗಳನ್ನ ಬರಿಬೇಕು ಸರ್ಕಾರದ ಮೊದಲನೇ ಕರ್ತವ್ಯ ನ್ಯಾಯಯುತವಾದ ತೆರಿಗೆಗಳನ್ನ ಸಂಗ್ರಹಿಸುವುದು ಸಂಗ್ರಹಿಸಿದ ತೆರಿಗೆಗಳನ್ನ ಜನರ ಮೇಲೆನೆ ಖರ್ಚು ಮಾಡಬೇಕು ಎರಡನೇ ದೇಶದೊಳಗಿರೋ ಜನರಿಗೆ ರಕ್ಷಣೆಯನ್ನು ಕೊಡಬೇಕು ಮೂರನೇದು ಅವರಿಗೆ ನ್ಯಾಯಾಂಗ ಮತ್ತು ಕಾನೂನು ವ್ಯವಸ್ಥೆಯನ್ನು ಒದಗಿಸಿಕೊಡಬೇಕು ನೆಕ್ಸ್ಟ್ ಹಿತಾಸಕ್ತಿಯನ್ನು ಕಾಪಾಡಬೇಕು ಮತ್ತು ಅವರನ್ನು ಅಭಿವೃದ್ಧಿ ಪಡಿಸಬೇಕು ಅವ್ರಿಗೆ ಬೇಕಾದಂತ ಎಲ್ಲಾ ಮೂಲ ಸೌಕರ್ಯಗಳು ಅಂದ್ರೆ ಜನರಿಗೆ ಶಿಕ್ಷಣ ಬೇಕು ಆರೋಗ್ಯ ಬೇಕು ಹಾಸ್ಪಿಟಲ್ಸ್ ಬೇಕು ಸ್ಕೂಲ್ಸ್ ಬೇಕು ಮತ್ತು ಆಹಾರದ ವ್ಯವಸ್ಥೆ ಮಾಡಬೇಕು ಕರೆಂಟ್ ಬೇಕು ನೀರಿನ ವ್ಯವಸ್ಥೆ ಬೇಕು ರಸ್ತೆಗಳು ಬೇಕು ಸೊ ಎಲ್ಲಾ ಮೂಲ ಸೌಕರ್ಯಗಳು ಏನು ಅವಶ್ಯಕತೆ ಇದೆ ಅವನ್ನೆಲ್ಲ ಯೋಜನೆ ಮಾಡುವುದು ಸರ್ಕಾರದ ಕರ್ತವ್ಯ ಆಗಿರುತ್ತೆ ಈಗ ಕುಟುಂಬದ ಕರ್ತವ್ಯನು ಈಗ ಸರ್ಕಾರದ ಕರ್ತವ್ಯ ಆಯ್ತು ನೆಕ್ಸ್ಟ್ ಕುಟುಂಬದ ಕರ್ತವ್ಯನು ನೋಡೋಣ ಸೊ ಕುಟುಂಬದ ಕರ್ತವ್ಯ ಏನು ಮೊದಲು ಸರ್ಕಾರಕ್ಕೆ ಸಲ್ಲಿಸಬೇಕಾದ ತೆರಿಗೆಗಳನ್ನ ಶುಲ್ಕಗಳನ್ನ ಸರಿಯಾದ ಸಮಯಕ್ಕೆ ಪಾವತಿ ಮಾಡಬೇಕು ಅಂದ್ರೆ ಈಗ ನೌಕರದಾರ ಇರ್ತಾರೆ ಟ್ಯಾಕ್ಸ್ ಗಳನ್ನ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ನೌಕರದಾರರು ಮತ್ತು ಎಷ್ಟೋ ಜನ ಫಿಲ್ಮ್ ಇಂಡಸ್ಟ್ರಿ ಅವರು ತಮ್ಮ ತೆರಿಗೆಗಳನ್ನ ಸರ್ಕಾರಕ್ಕೆ ವಂಚನೆ ಮಾಡ್ತಾರೆ ಈ ಮೋಸ ಮಾಡ್ತಾರೆ ನಮ್ಮ ಕರ್ತವ್ಯ ನಮ್ಮ ದೇಶದೊಳಗಿರೋ ಜನರ ಕರ್ತವ್ಯ ನಮ್ಮ ದೇಶಕ್ಕಾಗಿ ಪಾವತಿ ಮಾಡಬೇಕಾದಂತ ತೆರಿಗೆಗಳನ್ನ ಸರಿಯಾಗಿ ಪಾವತಿಸಬೇಕು ಶುಲ್ಕಗಳಂದ್ರೆ ಏನು ನಾವು ತುಂಬಬೇಕಾಗಿರೋ ಕರೆಂಟ್ ಬಿಲ್ ನೀರಿನ ಬಿಲ್ ಇವುಗಳನ್ನೆಲ್ಲ ಸರಿಯಾಗಿ ಪಾವತಿ ಮಾಡಬೇಕು ಬಿಲ್ಗಳಂದ್ರೆ ಶುಲ್ಕಗಳು ಸರ್ಕಾರ ಪಾವತಿಸಬೇಕಾದ ಎಲ್ಲಾ ತೆರಿಗೆಗಳನ್ನ ಶುಲ್ಕಗಳನ್ನ ನಾವು ಸರಿಯಾದ ಸಮಯಕ್ಕೆ ಪಾವತಿಸಬೇಕು ಜನರ ಎರಡನೇ ಕರ್ತವ್ಯ ಏನು ಕಾನೂನು ನಿಯಮ ನಿರ್ಬಂಧಗಳನ್ನು ಪಾಲಿಸುವುದು ಇದರ ಅರ್ಥ ಏನು ಈಗ ಎಷ್ಟೋ ಟ್ರಾಫಿಕ್ ರೂಲ್ಸ್ ಮಾಡಿದ್ದಾರೆ ನಾವು ಟ್ರಾಫಿಕ್ ರೂಲ್ಸ್ ನ ಎಷ್ಟು ಮುರಿತೀವಿ ಹೆಲ್ಮೆಟ್ ಹಾಕೊಳ್ಳುವುದಿಲ್ಲ ಗಾಡಿನ ಸಿಗ್ನಲ್ ಇದ್ದಾಗ ಕೂಡ ಜಂಪ್ ಮಾಡ್ತೀವಿ ಯಾವುದೇ ನಿಯಮ ಒನ್ ವೇ ಇರುತ್ತೆ ಅದನ್ನು ಮೀರಿ ಓಡಿಸುದು ಗಾಡಿನ ಈ ಲಾಕ್ಡೌನ್ ಟೈಮ್ ನಲ್ಲಿ ಹೊರಗೆ ಬರಬಾರ್ದು ಹೊರಗ್ ಅಡ್ಡಾಡ್ತಿದ್ವಿ ಇವೆಲ್ಲ ಸರ್ಕಾರ ನಮಗೋಸ್ಕರ ರಚಿಸಿರುವಂತಹ ಕಾನೂನು ನಿಯಮಗಳ ನಮ್ಮ ಸೆಕ್ಯೂರಿಟಿಗೋಸ್ಕರ ಅಂತ ಇವುಗಳ ನಾವು ಮುರಿತಾ ಇದ್ದೀವಿ ಇದನ್ನ ಮಾಡಬಾರ್ದು ಈ ರೀತಿ ಮೂರನೇ ಕರ್ತವ್ಯ ಏನು ನಮ್ದು ಕುಟುಂಬ ವಲಯವು ಯಾವ್ದಾದ್ರೂ ಒಂದು ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗಬೇಕು ಅಂದರೆ ಉದ್ಯೋಗ ವ್ಯವಹಾರ ವೃತ್ತಿಯಲ್ಲಿ ಭಾಗವಹಿಸಬೇಕು ಇಲ್ಲಿ ಕುಟುಂಬ ಅಂದ್ರೆ ಏನು ನಾವು ಜನರು ಯಾವ ದೇಶ ಒಂದು ದೇಶಕ್ಕೆ ಎಂತ ಜನರಿಂದ ಲಾಭ ಬರುತ್ತೆ ಅವ್ರು ಯಾವ್ದಾದ್ರು ಒಂದು ಉದ್ಯೋಗವನ್ನ ಮಾಡ್ತಿರ್ಬೇಕು ಇಲ್ಲಾ ವ್ಯವಹಾರವನ್ನ ಮಾಡ್ತಿರ್ಬೇಕು ಇಲ್ಲ ವೃತ್ತಿಯನ್ನ ಮಾಡ್ತಿರ್ಬೇಕು ಸೊ ಆಲಸಿಯಿಂದ ಕೂಡಿದಂತ ಏನೂ ಉತ್ಪಾದನೆ ಮಾಡಲಾರದಂತ ಮನುಷ್ಯನಿಂದ ದೇಶಕ್ಕೆ ನಷ್ಟ ಇದೆ ಏನೂ ಲಾಭ ಇಲ್ಲ ಆದ್ರಿಂದ ನಾವು ಜನರು ಯಾವ್ದಾದ್ರು ಒಂದು ಉದ್ಯೋಗ ವ್ಯವಹಾರ ವೃತ್ತಿಯಲ್ಲಿ ತೊಡಗಿರಬೇಕು ಈ ಸರ್ಕಾರಿ ಉದ್ಯೋಗನಾಗ್ಲಿ ಖಾಸಗಿ ಉದ್ಯೋಗನಾಗ್ಲಿ ಅಥವಾ ಉದ್ಯೋಗ ಸಿಕ್ಕೇ ಇಲ್ಪ ಅಂದ್ರೆ ಸ್ವಂತ ಬಿಸ್ನೆಸ್ ಮಾಡುದು ವ್ಯವಹಾರ ವ್ಯವಹಾರನ ಇಲ್ಪ ಅಂದ್ರೆ ಯಾವ್ದಾದ್ರು ವೃತ್ತಿ ಮಾಡೋದು ಕೃಷಿ ವೃತ್ತಿನೋ ಅಥವಾ ಕುಂಬಾರಿಕೆ ವೃತ್ತಿನೋ ಬಡಿಗೆ ವೃತ್ತಿನೋ ಎಲೆಕ್ಟ್ರಿಷಿಯನ್ನು ಯಾವ್ದಾದ್ರು ಒಂದು ವೃತ್ತಿಯಲ್ಲಿ ತೊಡಗಿರಬೇಕು ನಂತರ ನಮ್ಮ ಪರಿಸರವನ್ನ ನಾವೇ ಕಾಪಾಡ್ಕೋಬೇಕಾಗುತ್ತೆ ಸೊ ಸರ್ಕಾರದ ಕೆಲಸ ಪರಿಸರ ರಕ್ಷಣೆ ಅಲ್ಲ ಸರ್ಕಾರ ನಮ್ಮ ರೋಡ್ಗಳನ್ನ ಕ್ಲೀನ್ ಮಾಡಿ ಕೊಡುತ್ತೆ ಮತ್ತೆ ನಾವೇ ಡಸ್ಟ್ ಮಾಡ್ತೀವಿ ಅದನ್ನ ನಾವೇ ಹಾಳು ಮಾಡ್ತೀವಿ ನಾವೇ ಕಸವನ್ನು ಇಸೀತೀವಿ ಸೊ ಪರಿಸರದ ರಕ್ಷಣೆ ಮಾಡುವ ಕರ್ತವ್ಯ ನಮ್ದಾಗಿರುತ್ತೆ ಆದಾಯ ದೇಶದಲ್ಲಿಯೇ ವೆಚ್ಚ ಮಾಡುವುದು ಅಂದ್ರೆ ಈಗ ಕೆಲವೊಂದಿಷ್ಟು ಜನ ಫಾರಿನ್ ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಇಂದ ಸರಕುಗಳನ್ನು ತರಿಸ್ಕೋದ್ರಿಂದ ನಾವು ಪಾವತಿ ಮಾಡುವಂತಹ ಹಣ ಫಾರಿನ್ ಗೆ ಹೋಗುತ್ತೆ ನಮ್ಮ ದೇಶದ ಸಂಪತ್ತು ಬೇರೆ ದೇಶಕ್ಕೆ ಹೋಗುತ್ತೆ ನಾವು ಬಳಸ್ತಿರೋ ಈ ವಿವೊ ಒಪ್ಪೋ ಎಷ್ಟೋ ಮೊಬೈಲ್ಗಳು ಬೇರೆ ದೇಶದ್ದಾಗಿವೆ ನಾವು ಪಾವತಿ ಮಾಡುವಂತಹ ಎಲ್ಲ ಹಣ ವಿದೇಶಕ್ಕೆ ಹೋಗ್ತಾ ಇದೆ ಸೊ ಆದ್ರಿಂದ ದೇಶದಲ್ಲಿನ ಆದಾಯವನ್ನ ದೇಶದಲ್ಲಿಯೇ ವೆಚ್ಚ ಮಾಡಬೇಕು ಇದರಿಂದ ದೇಶದ ಆರ್ಥಿಕತೆ ಅಭಿವೃದ್ಧಿ ಉಂಟಾಗುತ್ತೆ ಉಳಿತಾಯವನ್ನ ಸಾಧಿಸುವುದು ಹೆಚ್ಚು ಉಳಿತಾಯವನ್ನ ಮಾಡಬೇಕು ಖರ್ಚಿಗಿಂತ ಇದರಿಂದ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ಆರ್ಥಿಕ ದೇಶದ ಆರ್ಥಿಕತೆಗೆ ಕೊಡುಗೆ ನೀಡುವುದು ಯಾವ್ದಾದ್ರು ಡೊನೇಷನ್ಸ್ ಫಂಡ್ಸ್ ನಾವು ಪೇಮೆಂಟ್ ಮಾಡುವುದರಿಂದ ಸರ್ಕಾರ ಅಭಿವೃದ್ಧಿ ಆಗುತ್ತೆ ಸೊ ಒಂದು ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ಇಲ್ಲಿ ಇಬ್ಬರು ವ್ಯಕ್ತಿಗಳು ಮುಖ್ಯ ಪಾತ್ರ ಇರುತ್ತೆ ಒಂದು ಸರ್ಕಾರದ ಪಾತ್ರ ಇರುತ್ತೆ ಒಂದು ಕುಟುಂಬದ ಪಾತ್ರ ಇರುತ್ತೆ ಸರ್ಕಾರದ ಏನೇನು ಕರ್ತವ್ಯಗಳಿವೆ ಅವ್ರನ್ನ ಒಂದು ಐದಾರು ಪಾಯಿಂಟ್ ಬರೀಬೇಕು ಕುಟುಂಬದ ಕರ್ತವ್ಯಗಳು ಏನಿದೆ ಬರೀಬೇಕು ಸೊ ಇದಿಷ್ಟು ಉತ್ತರ ಆಗಿರುತ್ತೆ ಎರಡನೇ ಪ್ರಶ್ನೆ ಬಂಡವಾಳಶಾಹಿ ಆರ್ಥಿಕತೆ ಕಾರ್ಯವೈಖರಿಯನ್ನು ವಿವರಿಸಿರಿ ಸೊ ಇಲ್ಲಿ ಬಂಡವಾಳಶಾಹಿ ಆರ್ಥಿಕತೆ ಅಂದ್ರೆ ನಿಮ್ಗೆ ಗೊತ್ತಿರಬೇಕು ಸೊ ಬಂಡವಾಳಶಾಹಿ ಆರ್ಥಿಕತೆ ಅಂದ್ರೆ ಯಾವ ಆರ್ಥಿಕತೆಯಲ್ಲಿ ಎಲ್ಲಾ ಚಟುವಟಿಕೆಗಳನ್ನ ಖಾಸಗಿ ವಲಯ ನಿಯಂತ್ರಿಸಿದೆ ಅಂದ್ರೆ ಆರ್ಥಿಕತೆಯಲ್ಲಿ ಒಟ್ಟು ಮೂರು ವಿಧಗಳಿವೆ ಬಂಡವಾಳಶಾಹಿ ಆರ್ಥಿಕತೆ ಕೇಂದ್ರ ವ್ಯವಸ್ಥೆ ಆರ್ಥಿಕತೆ ಮತ್ತು ಮಿಶ್ರ ಆರ್ಥಿಕ ವ್ಯವಸ್ಥೆ ನಮ್ಮ ಭಾರತ ಯಾವುದಕ್ಕೆ ಉದಾಹರಣೆ ಆಗಿದೆ ಮಿಶ್ರ ಆರ್ಥಿಕ ವ್ಯವಸ್ಥೆಗೆ ಉದಾಹರಣೆ ಯಾಕಿದೆ ಯಾಕಂದ್ರೆ ನೀವೇನಾದ್ರೂ ಈಗ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ನಿಮಗೆ ಪ್ರೈವೇಟ್ ಸ್ಕೂಲ್ಗಳಿವೆ ಗೌರ್ಮೆಂಟ್ ಸ್ಕೂಲ್ಗಳಿವೆ ನಿಮಗೆ ಏನಾದರೂ ಆರಾಮಿಲ್ಲ ದವಾಖಾನೆ ತೋರಿಸ್ಕೋಬೇಕಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಇದೆ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ನೀವು ಯಾವುದಾದ್ರು ಒಂದು ಲಾಂಗ್ ಟೂರ್ ಊರಿಗೆ ಹೋಗ್ಬೇಕಾಗಿತ್ತು ಅಂದರೆ ನಿಮಗೆ ಕೆ ಎಸ್ ಆರ್ ಟಿ ಸಿ ಗೌರ್ಮೆಂಟ್ ಬಸ್ಸು ಸಿಗುತ್ತೆ ಪ್ರೈವೇಟ್ ಬಸ್ಗಳು ಸಿಗುತ್ತೆ ಸೊ ಆದ್ದರಿಂದ ಎರಡೂ ವಲಯ ನಮ್ಮಲ್ಲಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದೆ ಅಂದರೆ ಖಾಸಗಿನೂ ಇದೆ ಸರ್ಕಾರನೂ ಇದೆ ಸರ್ಕಾರದ ಅವಕಾಶಗಳಿವೆ ಖಾಸಗಿ ಅವಕಾಶ ಿವೆ ಆದ್ದರಿಂದ ನಮ್ಮ ಅರ್ಥವ್ಯವಸ್ಥೆ ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತ ಕರಿತೀವಿ ನಾವಿಲ್ಲಿ ಇಲ್ಲಿ ಓದ್ತಿರುವುದು ಮಿಶ್ರ ಅಲ್ಲ ಬಂಡವಾಳಶಾಹಿ ಇಲ್ಲಿ ಕೇವಲ ಆರ್ಥಿಕ ಅಂದ್ರೆ ಖಾಸಗಿ ವಲಯದಿಂದ ಆರ್ಥಿಕತೆ ನಡೀತಾ ಇರುತ್ತೆ ಖಾಸಗಿ ವಲಯ ಬೆಸ್ಟ್ ಉದಾಹರಣೆ ಅಂದ್ರೆ ಅಮೆರಿಕ ಅಮೆರಿಕ ದೇಶದಲ್ಲಿ ಯಾವುದೇ ಸರ್ಕಾರಿ ಸ್ಕೂಲ್ಗಳು ಸರ್ಕಾರಿ ಹಾಸ್ಪಿಟಲ್ಗಳು ಇರಲ್ಲ ಎಲ್ಲಾ ಖಾಸಗಿ ವಲಯದಿಂದಲೇ ನಡೀತಾ ಇರುತ್ತೆ ಪ್ರತಿಯೊಂದು ವಿಷಯವನ್ನ ಖಾಸಗಿ ವ್ಯಕ್ತಿಗಳಿಗೆ ಎಲ್ಲಾ ಕೊಟ್ಟಿರ್ತಾರೆ ಸೊ ಆದ್ರಿಂದ ನೀವು ಮೊದಲು ಅರ್ಥ ನೆನ್ಪಿಟ್ಕೋಬೇಕು ಬಂಡವಾಳಶಾಹಿ ಆರ್ಥಿಕತೆ ಅಂದ್ರೆ ಯಾವ ಆರ್ಥಿಕತೆ ಖಾಸಗಿ ವ್ಯಕ್ತಿಗಳಿಂದ ನಡೆಯುತ್ತದೆಯೋ ಅದನ್ನ ಬಂಡವಾಳಶಾಹಿ ಆರ್ಥಿಕತೆ ಅಂತ ಕರಿತೀವಿ ಇದರ ಕೇಳಿದ್ದಾರೆ ಅವರು ಸೊ ಕಾರ್ಯಗಳು ಮೊದಲನೇದೇನು ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಒಂದು ಉದ್ಯಮ ಘಟಕ ಇರಬಹುದು ಇಲ್ಲವೇ ಹಲವು ಉದ್ಯಮ ಘಟಕಗಳು ಇರಬಹುದು ಈಗ ನೀವು ಯಾವ್ದಾದ್ರು ಒಂದು ಊರಲ್ಲಿ ಹೋದ್ರಂದ್ರೆ ಅಂದ್ರೆ ಒಂದು ಗೌರ್ಮೆಂಟ್ ಸ್ಕೂಲ್ ನೋಡಬಹುದು ಕೇವಲ ಒಂದು ಗವರ್ನಮೆಂಟ್ ಸ್ಕೂಲ್ ನಾವು ನೋಡಬಹುದು ಅದೇ ಒಂದು ಊರಲ್ಲಿ ನೀವು ಚೆಕ್ ಮಾಡಿದ್ರೆ ಒಂದೊಂದ್ ಕಡೆ ಎರಡೆರಡು ಮೂರ್ ಮೂರ್ ಪ್ರೈವೇಟ್ ಸ್ಕೂಲ್ ಗಳಿದ್ನ ನೋಡ್ತೀವಿ ಅಂದ್ರೆ ಖಾಸಗಿ ವಲಯದಲ್ಲಿ ಯಾವುದೇ ಲಿಮಿಟ್ ಇರಲ್ಲ ಗೌರ್ಮೆಂಟ್ ಇದಾದ್ರೆ ಲಿಮಿಟ್ ಇರುತ್ತೆ ನೀವು ಯಾವ್ದಾದ್ರು ಒಂದ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಓಪನ್ ಆಗಿದೆ ನಿಮ್ಮ ಊರಲ್ಲಿ ಅಂದ್ರೆ ಮತ್ತೊಂದಕ್ಕೆ ಪರ್ಮಿಷನ್ ಹೋದ್ರೆ ಕೊಡಲ್ಲ ಗೌರ್ಮೆಂಟ್ ಒಂದ್ ಸ್ಕೂಲ್ ಇತ್ತಂದ್ರೆ ಅದೇ ಪ್ರೈವೇಟ್ ಆದ್ರೆ ಐದು ಜನ ಹೋಗ್ಲಿ ಐದು ಸ್ಕೂಲ್ಗೆ ಪರ್ಮಿಷನ್ ಆಗಿಂದಾಗೆ ಕೊಡ್ತಾರೆ ಯಾಕಂದ್ರೆ ಖಾಸಗಿ ಅರ್ಥ ವ್ಯವಸ್ಥೆಯಲ್ಲಿ ಯಾವುದೇ ಲಿಮಿಟ್ ಇರಲ್ಲ ಇಲ್ಲಿ ಒಂದು ಉದ್ಯಮ ಘಟಕ ಇರಬಹುದು ಇಲ್ಲವೇ ಹಲವು ಉದ್ಯಮ ಘಟಕಗಳು ಇರಬಹುದು ಅಂದ್ರೆ ಒಂದು ಫ್ಯಾಕ್ಟರಿ ಆದ್ರೂ ನೀವು ತೆಗಿಬಹುದು ಖಾಸಗಿಯಲ್ಲಿ ಹಲವು ಫ್ಯಾಕ್ಟ್ರಿಗಳನ್ನಾದ್ರೂ ತೆಗಿಬಹುದು ಎರಡನೇ ಕಾರ್ಯ ಏನು ಹಿಂದ ಮುಂದೆ ಬರೀಬಾರದು ಸ್ಟೆಪ್ ವೈಸೇ ಬರಿಬೇಕಾಗುತ್ತೆ ಮೊದಲು ಈ ಆರ್ಥಿಕತೆಯಲ್ಲಿ ಎಷ್ಟು ಉದ್ಯಮ ಘಟಕಗಳು ಇರುತ್ತವೆ ಒಂದು ಇರಬಹುದು ಇಲ್ಲವೇ ಹಲವು ಇರಬಹುದು ನಂತರ ಈ ಉದ್ಯಮ ಘಟಕಗಳನ್ನ ಸ್ಥಾಪಿಸೋಕೆ ಏನ್ ಬೇಕು ಉತ್ಪಾದನಾಂಗಗಳು ಬೇಕು ಭೂಮಿ ಬೇಕು ಶ್ರಮ ಬೇಕು ಬಂಡವಾಳ ಬೇಕು ಸಂಘಟನೆ ಬೇಕು ಸೊ ಇವುಗಳು ಸರ್ಕಾರ ಕೊಡಲ್ಲ ಇದು ಖಾಸಗಿ ವಲಯವನ್ನು ನಾವು ಓದ್ತಾ ಇದ್ದೀವಿ ಇಲ್ಲಿ ಸರ್ಕಾರದ ಸಹಾಯ ಸಿಗಲ್ಲ ನಮಗೆ ನಾವೇ ಇವುಗಳನ್ನ ವ್ಯವಸ್ಥೆ ಮಾಡ್ಕೋಬೇಕು ಭೂಮಿನೂ ನಾವೇ ವ್ಯವಸ್ಥೆ ಮಾಡ್ಕೋಬೇಕು ಬಂಡವಾಳವನ್ನು ನಾವೇ ವ್ಯವಸ್ಥೆ ಮಾಡ್ಕೋಬೇಕು ಶ್ರಮವನ್ನು ನಾವೇ ವ್ಯವಸ್ಥೆ ಮಾಡ್ಕೋಬೇಕು ಸಂಘಟನೆಯನ್ನು ನಾವೇ ವ್ಯವಸ್ಥೆ ಮಾಡ್ಕೋಬೇಕು ಸೊ ಇವುಗಳು ಎಲ್ಲಿಂದ ಸಿಗುತ್ತೆ ನಮಗೆ ಜನರಿಂದ ಸಿಗುತ್ತೆ ಜನರಿಗೆ ಎಕನಾಮಿಕ್ಸ್ ನಲ್ಲಿ ಏನಂತ ಕರಿತೀವಿ ಕುಟುಂಬ ವಲಯ ಅಂತ ಕರಿತೀವಿ ಸೊ ಕುಟುಂಬ ವಲಯದಿಂದ ಈ ನಾಲ್ಕು ಉತ್ಪಾದನಾಗಳನ್ನ ಪಡಿಬೇಕು ಮೊದಲನೇ ಕರ್ತವ್ಯ ಏನು ನಮ್ದು ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಒಂದು ಉದ್ಯಮ ಘಟಕ ಇರಬಹುದು ಇಲ್ಲವೇ ಹಲವು ಉದ್ಯಮ ಘಟಕಗಳಿರಬಹುದು ಎರಡನೇದೇನು ಭೂಮಿ ಶ್ರಮ ಬಂಡವಾಳ ಸಂಘಟನೆಗಳನ್ನ ಕುಟುಂಬ ವಲಯ ಪಡಿಬೇಕು ನಂತರ ಇವುಗಳನ್ನ ಪಡೆದಿದ್ದನ್ನ ಬಳಸಿಕೊಂಡು ನಾವು ಸರಕು ಸೇವೆಗಳನ್ನ ಉತ್ಪಾದಿಸಬೇಕು ಎಲ್ಲಾ ಸಿಕ್ತಿಗೆ ನಮಗ ಭೂಮಿ ಸಿಕ್ತು ಕಾರ್ಮಿಕರು ಸಿಕ್ ಬಿಲ್ಡಿಂಗ್ ಸಿಕ್ತು ದುಡ್ಡು ಸಿಕ್ತು ಎಲ್ಲಾ ವ್ಯವಸ್ಥೆ ಆಯ್ತು ಕರೆಂಟ್ ನೀರು ಎಲ್ಲಾ ವ್ಯವಸ್ಥೆ ಆಯ್ತು ಫ್ಯಾಕ್ಟರಿ ಸೊ ಅದನ್ನ ಪ್ರಾರಂಭಿಸಬೇಕಲ್ಲ ಪ್ರಾರಂಭಿಸಿ ಸರಕು ಸೇವೆಗಳನ್ನ ಉತ್ಪಾದಿಸಬೇಕು ಸೊ ಉತ್ಪಾದಿಸಿದ ಸರಕುಗಳನ್ನ ನಾವು ಇಟ್ಕೊಂಡು ಕುಂಕ್ ಬರಲ್ಲ ಅದನ್ನ ಆದಾಯಕ್ಕಾಗಿ ಮಾರಾಟ ಮಾಡಬೇಕು ಸೊ ದುಡ್ಡಿಗೋಸ್ಕರ ಹಣಕ್ಕೋಸ್ಕರ ಅದನ್ನ ಮಾರಾಟ ಮಾಡಬೇಕು ಸೊ ಮಾರಾಟ ಮಾಡಿದ್ರಿಂದ ನಂತರ ಬಂದ ಆದಾಯದಲ್ಲಿ ನಾವ್ ಯಾರ್ಯಾರಿಂದ ಏನೇನ್ ಪಡೆದಿದ್ದೀವಿ ಅವ್ರಿಗೆ ರಿಟರ್ನ್ ಕೊಡಬೇಕು ಭೂಮಿಗೆ ಗೇನ್ ಏನೋ ವಾಪಸ್ ಕೊಡ್ತೀವಿ ಅಂದ್ರೆ ಬಾಡಿಗೆನ ವಾಪಸ್ ಕೊಡ್ತೀವಿ ಯಾರ ಕಡೆಯಿಂದ ನಾವು ಶ್ರಮ ಪಡೆದಿರ್ತೀವಿ ಅಂದ್ರೆ ಕಾರ್ಮಿಕರಿಗೆ ಸಂಬಳವನ್ನ ಅಂದ್ರೆ ಕೂಲಿಯನ್ನ ಕೊಡ್ತೀವಿ ಬಂಡವಾಳಕ್ಕೆ ಬಡ್ಡಿಯನ್ನ ಕೊಡ್ತೀವಿ ಸಂಘಟನೆಗೆ ಲಾಭವನ್ನ ಕೊಡ್ತೀವಿ ಸೊ ಇವೆಲ್ಲ ಪಾವತಿಗಳನ್ನ ಮಾಡಿದ ನಂತರ ಉಳಿದ ಹಣ ಇರುತ್ತಲ್ಲ ಉಳಿತಾಯ ಎಲ್ಲ ಪಾವತಿ ಮಾಡಿದ ನಂತರ ಭೂಮಿಗೆ ಗೇಣಿ ಬಂಡವಾಳಕ್ಕೆ ಬಡ್ಡಿ ಶ್ರಮಕ್ಕೆ ಕೂಲಿ ಸಂಘಟನೆಗೆ ಲಾಭ ಇವೆಲ್ಲ ಕೊಟ್ಟಿಂದ ಉಳಿದ ಹಣದಿಂದ ಹೊಸ ಉದ್ಯಮ ಘಟಕ ಸ್ಥಾಪಿಸುವುದು ಈ ರೀತಿ ಖಾಸಗಿ ವಲಯ ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂದ್ರೆ ಈಗ ಅಬಾ ಅದಾನಿ ಅಂಬಾನಿಗಳವರೆಲ್ಲ ಐದೇ ಸಾವಿರ ಹತ್ತ ಸಾವಿರ ಬಿಸ್ನೆಸ್ ಮೇಂಟೈನ್ ಮಾಡ್ತಾರೆ ಇವರೆಲ್ಲ ಮೊದಲೇ ಒಂದು ಸ್ಥಾಪನೆ ಮಾಡ್ಯಾರ ಇಲ್ಲ ಖಾಸಗಿ ವಲಯ ಇವರೆಲ್ಲ ಖಾಸಗಿ ವಲಯದವರು ಇವರು ಮೊದಲು ಒಂದು ಉದ್ಯಮ ಘಟಕವನ್ನ ಸ್ಥಾಪಿಸಿರ್ತಾರೆ ಸಕ್ಸಸ್ ಆಗಿ ರೊಕ್ಕ ಉಳಿಸ್ಕೊತಾರೆ ಈ ಉಳಿತಾಯದಿಂದ ಮತ್ತೊಂದು ಉದ್ಯೋಗವನ್ನು ಪ್ರಾರಂಭ ಮಾಡ್ತಾರೆ ಅದರಿಂದ ದುಡ್ಡು ಉಳಿಸಿ ಮತ್ತೊಂದು ವ್ಯವಹಾರವನ್ನು ಪ್ರಾರಂಭಿಸ್ತಾರೆ ಈ ರೀತಿ ಖಾಸಗಿ ವಲಯ ಅಭಿವೃದ್ಧಿಯನ್ನ ಹೊಂದುತ್ತೆ ಸೊ ಖಾಸಗಿ ವಲಯ ಒಂದು ದೇಶದಲ್ಲಿ ತನ್ನ ಚಾಪನ್ನು ಮೂಡಿಸ್ಬೇಕಂದ್ರೆ ಮೊದಲು ಒಂದು ವ್ಯವಹಾರದಲ್ಲಿ ಲಾಭವನ್ನ ಗಳಿಸಿ ಲಾಭದಿಂದ ಮತ್ತೊಂದು ಉದ್ಯೋಗವನ್ನು ಪ್ರಾರಂಭ ಮಾಡುತ್ತದೆ ಸೊ ಈ ರೀತಿ ಬಂಡವಾಳಶಾಹಿ ಆರ್ಥಿಕತೆ ಕಾರ್ಯವೈಖರಿಯನ್ನು ನಿರ್ವಹಿಸುತ್ತದೆ ಸೊ ಈ ಎರಡು ಪ್ರಶ್ನೋತ್ತರಗಳನ್ನ ನಾನು ಈ ವಿಡಿಯೋದಲ್ಲಿ ಚರ್ಚಿಸಿದ್ದೀನಿ ಮೂರನೇ ಪ್ರಶ್ನೋತ್ತರ ನಿಮ್ಮದು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರನ ನಂತರದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಸೊ ಧನ್ಯವಾದಗಳು ಆದಷ್ಟು ಹೆಚ್ಚು ನಮ್ಮ ವಿಡಿಯೋನ ಶೇರ್ ಮಾಡಿ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಧನ್ಯವಾದಗಳು